ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬ ಬರ್ತಾ ಇದ್ದಾರೆ ಸಿಎಂ ಎಂ ಆಯ್ಕೆ ಕಸರತ್ತು ಮುಗಿತಾ ಇದ್ದಂತೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಇಬ್ಬರು ದಿಗ್ಗಜರು ಸಿದ್ದು ಡಿ ಕೆ ಸ್ವಾಗತಕ್ಕೆ ಈಗ ಫ್ಯಾನ್ಸ್ ಮತ್ತು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಇಬ್ಬರು ಕೂಡ ಜೋಡೆತ್ತುಗಳು ಇವತ್ತು ಬಂದು ಏನೆಲ್ಲ ಚರ್ಚೆಗಳನ್ನ ಮಾಡ್ತಾರೆ ಮತ್ತೊಂದು ಸುತ್ತಿನ ಸಭೆ ಶಾಸಕಾಂಗ ಸಭೆಯಲ್ಲಿ ಇನ್ನೂ ಏನೆಲ್ಲ ಚರ್ಚೆಗಳಾಗ್ತವೆ ಇನ್ನೂ ಏನಾದರೂ ಅಸಮಾಧಾನಗಳಿದಾವಾ ಅಥವಾ ಎಲ್ಲವೂ ಕೂಡ ದೆಹಲಿಗೆ ಹೋಗಿ ಸಂಧಾನ ಆಗಿದೆಯಾ ಇಬ್ಬರಿಗೂ ಕೂಡ ತೃಪ್ತರಾಗಿದ್ದಾರಾ ಯಾಕಂದರೆ ಸಿದ್ದರಾಮಯ್ಯವರು ಐದು ವರ್ಷವೂ ನಾನೇ ನಾನೇ ಸಿ ಎಮ್ ಆಗಬೇಕು ಅಂತ ಅವರು ಓಪನ್ ಹೇಳಿದರು ಯಾಕಂದರೆ ನನಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಆಯಿತು ಸಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬೇಕಾದ್ರೆ ಆಗೋಕ್ಕೆ ಅವಕಾಶ ಇದೆ ನನಗೆ ಎಪ್ಪತ್ತೈದು ವರ್ಷ ಆಗಿದೆ ನನ್ನ ವರ್ಚಸ್ನಿಂದ ನನ್ನ ಸಮುದಾಯದ ವರ್ಚಸ್ನಿಂದ ನನ್ನ ಅಹಿಂದ ಅಸ್ತ್ರದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಬಂತು ಅಂತ ಒಂದು ಕಡೆ ಸಿದ್ದರಾಮಯ್ಯವ್ರು ಹೇಳಿದರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷ ಸಂಘಟನೆ ಮಾಡಿದೆ ನಾನು ನಿದ್ದೆ ಮಾಡಲಿಲ್ಲ ಕಾರ್ಯಕರ್ತರಿಗೂ ಕೂಡ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ನಿಯಮದ ಪ್ರಕಾರ ಸಂಪ್ರದಾಯವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಅವರು ಸಿ ಎಂ ಆಗಬೇಕು ಅಂತ ಒಂದು ನಿಯಮ ಇದೆ ಅಂತ ಅವರು ಕೂಡ ಅವ್ರದ್ದು ವಾದ ಮಾಡಿದರು ಮತ್ತು ಭಾಳಷ್ಟು ಬೇಡಿಕೆಗಳನ್ನು ಬಹಳಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಇಟ್ಕೊಂಡು ಇಬ್ಬರೂ ನಾಯಕರು ದೆಹಲಿಗೆ ಹೋಗಿದ್ದರು ಅಲ್ಲಿ ಬಹಳಷ್ಟು ಒಂದು ಸಲ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಸಭೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಆಮೇಲೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸಭೆ ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಇಬ್ಬರನ್ನೂ ಕೂರಿಸ್ಕೊಂಡೊಂದು ಸಭೆ ಆಮೇಲೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಇಬ್ಬರೂ ಒಂದು ಸಭೆ ಸಭೆಯಲ್ಲಿ ಇಬ್ಬರೂ ನಾಯಕರು ಅವರ ಒಂದು ಸಮಾಧಾನಗಳಿಗೆ ಅವರ ಸಂಧಾನಕ್ಕೆ ಬಗ್ತಾ ಇರಲಿಲ್ಲ ಫೈನಲ್ ಆಗಿ ಇವತ್ತು ಒಂದು ಸಂಧಾನ ಆದಂತೆ ಕಾಣ್ತಾ ಇದೆ ಆ ಸಂಧಾನ ಅಂದರೆ ಫಸ್ಟ್ ಟರ್ಮಲ್ಲಿ ಸಿದ್ದರಾಮಯ್ಯವರು ಸಿ ಎಮ್ ಆಗಬೇಕು ಇನ್ನು ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲೇ ಇವರು ಡಿ ಸಿ ಎಮ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಹೀಗೆ ಈ ರೀತಿಯಾದಂತಹ ಒಂದಿಷ್ಟು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ